ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತನಿಗೆ ಚಾಕು ಇರುತ್ತಾಗಿದೆ. ಬೆಂಗಳೂರಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತರ ಮಧ್ಯೆ ಕ್ರಿಕ್ ಆಗಿ ಅದು ಸಾವಿನಲ್ಲಿ ಅಂತ್ಯವಾಗಿದೆ. ಕೊಣನಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕ್ಷುಲ್ಲಕ ವಿಚಾರಕ್ಕೆ ಇಬ್ಬರ ನಡುವೆ ನಡೆದಂತಹ ಗಲಾಟೆ. ಸಫೀರ್ ಅಹಮ್ಮದ್ ಎಂಬಾತನಿಗೆ ಅವನ ಸ್ನೇಹಿತ ಚಾಕು ಇರುತ್ತಿದ್ದಾನೆ. ಆರೋಪಿ ಸೈಯದ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕೊಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವೆಲ್ಡಿಂಗ್ ಕೆಲಸ ಮಾಡಿಕೊಂಡಿದ್ದ ಸಫೀರ್ ಹಾಗೆ ಸೈಯದ್. ಕ್ಷುಲ್ಲಕ ವಿಚಾರ ಇದು ಎಂದ ಸಣ್ಣ ಒಂದು ಕಾರಣ ಇಟ್ಕೊಂಡು ಇಬ್ಬರು ಸ್ನೇಹಿತರು ಕಿರಿಕ್ ಮಾಡಿಕೊಂಡು ಸಫೀರ್ ಅಹಮ್ಮದ್ ಎಂಬಾತನಿಗೆ ಈಗ ಚಾಕುವನ್ನು ಇರಿದಿದ್ದಾರೆ. ಆರೋಪಿ ಸೈಯದ್ನನ್ನು ಈಗಾಗಲೇ ಪೊಲೀಸರು ಕೂಡ ಬಂಧಿಸಿದ್ದಾರೆ. ಒಬ್ಬರಿಗೊಬ್ಬರು ಪರಿಚಯಸ್ತರೆ ನೋಡಿ, ಘಟನಾ ಸ್ಥಳವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ನಡ್ಕೊಂಡು ಹೋಗ್ತಾ ಇದ್ರು, ಮಾತಿಗೆ ಮಾತು ಬೆಳೆದು ಏಕಾಏಕಿ ಸಫೀರ್ನ ಮೇಲೆ ಇವನು ಅಟ್ಯಾಕ್ ಮಾಡಿದ್ದಾನೆ. ಮದ್ಯಪಾನ ಮಾಡಿದ್ರು ಅಂತ ಅನಿಸುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಕ್ಷುಲ್ಲಕ ಕಾರಣ ಅಂತ ಹಳೆ ವೈಷಮ್ಯ ಏನಾದರೂ ಇತ್ತ ಇಬ್ಬರ ಮಧ್ಯೆ ಅಂತ ಹೇಳಿ? ಪ್ರಭು, ಕ್ಷುಲ್ಲಕ ಕಾರಣದಿಂದಾಗಿ ನಿನ್ನೆ ರಾತ್ರಿ ಈ ಘಟನೆ ನಡೆದಿರುವಂತದ್ದು. ಅಂದ್ರೆ ಈ ಹಿಂದೆ ಕೂಡ ಅವರು ಏನು ಈಗ ಕೊಲೆ ಆಗಿರುವಂತ ವ್ಯಕ್ತಿ ಸಫೀರ್ ಅಹಮ್ಮದ್ ಏನಿದ್ದಾರೆ, ಆ ವ್ಯಕ್ತಿ ಹಿಂದೆ ವೆಲ್ಡಿಂಗ್ ಶಾಪ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಅದಲ್ಲದೆ ಆ ವೆಲ್ಡಿಂಗ್ ಶಾಪ್ಗೆ ಈ ಆರೋಪಿ ಏನ್ ಈ ಕೊಲೆ ಮಾಡಿರುವಂತ ಆರೋಪಿ ಸೈಯದ್ ಏನಿದ್ರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಬಂದು ಹೋಗ್ತಾ ಇದ್ರು, ಮತ್ತು ಇಬ್ರು ಕೂಡ ಸ್ನೇಹಿತರಾಗಿದ್ರು, ಒಡನಾಟ ಕೂಡ ಚೆನ್ನಾಗಿತ್ತು ಅನ್ನುವಂತದ್ದು ಕೂಡ ಈಗಾಗಲೇ ತಿಳಿದು ಬರ್ತಾ ಇರುವಂತದ್ದು. ಪ್ರಮುಖವಾಗಿ ನಿನ್ನೆ ಸಾಯಂಕಾಲ ಒಂದ್ ರೀತಿಯಾಗಿ ಸ್ನೇಹಿತರ ನಡುವೆ ಈ ಕ್ಷುಲ್ಲಕ ಅನ್ನುವಂತ ಕಾರಣದಿಂದಾಗಿ ಒಂದ್ ರೀತಿಯಾಗಿ ಗಲಾಟೆ ಆಗುತ್ತೆ, ಒಂದ್ ರೀತಿಯಾಗಿ ಮತ್ತೆ ಚರ್ಚೆ ಕೂಡ ಆಗುತ್ತೆ. ತದನಂತರವಾಗಿ ಚರ್ಚೆ ಗ್ರಾಸಕ್ಕೆ ಹೋಗಿ ಇವತ್ತು ಕೊಲೆಯನ್ನ ನಿನ್ನೆ ದಿವಸ ಕೊಲೆಯನ್ನ ಮಾಡಬಹುದು, ಕೊಲೆಗೆ ಒಂದ್ ರೀತಿ ಗಲಾಟೆ ಆಗಿ ಕೊಲೆ ಆಗುವಂತ ಸ್ಥಿತಿ ಆಗುತ್ತೆ. ತದನಂತರ ಈಗಾಗಲೇ ಕೂಡ ಕೊಣನಕುಂಟೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಮಾರ್ಜನೆ ಮಾಡಿ, ಅದಲ್ಲದೆ ಏನು ಆರೋಪಿ ಏನು ಸೈಯದ್ ಏನಂದ್ರೆ ಸೈಯದ್ನನ್ನು ಕೂಡ ಈಗಾಗಲೇ ಬಂಧಿಸಿರುವಂತದ್ದು. ಪ್ರಮುಖವಾಗಿ ಏನು ವಿಚಾರಕ್ಕೋಸ್ಕರ ಈ ವಿಚಾರ ಬಂತು ಮತ್ತು ಯಾವ ಕಾರಣಕ್ಕೋಸ್ಕರ ಈ ಹಿಂದೆ ಏನೆಲ್ಲ ಇಬ್ಬರ ನಡುವೆ ವಾಗ್ವಾದ ಆಗಿತ್ತ ಅನ್ನೋದ್ರ ಬಗ್ಗೆ ಕೂಡ ಕೊಣನಕುಂಟೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಪ್ರಭು, ಅಂದ್ರೆ ಬಸವರಾಜ್, ಈಗ ಕುಟುಂಬಸ್ಥರು ಏನಾದ್ರೂ ಆರೋಪವನ್ನ ಮಾಡ್ತಾ ಇದ್ದಾರೆ ಈಗ ಸಾವನ್ನಪ್ಪದಂತ ಯುವಕನ ಕುಟುಂಬಸ್ಥರು? ಪ್ರಭು, ಈಗಾಗಲೇ ಕೂಡ ಪೊಲೀಸರು ಕೂಡ ಆ ಕುಟುಂಬನನ್ನ ಒಂದ್ ರೀತಿಯಾಗಿ ಕಂಡಕ್ಟ್ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅದಲ್ಲದೆ ಪ್ರಮುಖವಾಗಿ ಏನು ನಿನ್ನೆ ದಿವಸ ನಡೆದಿದ್ದಾಗಿ ಈ ಘಟನೆ ಒಂದು ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಅದಲ್ಲದೆ ಏನು ಆಸ್ಪತ್ರೆಗೆ ಕೂಡ ಅವನು ಆ ವ್ಯಕ್ತಿಯನ್ನ ಕೂಡ ಕರ್ಕೊಂಡು ಹೋಗಿದ್ರು, ಅಲ್ಲಿ ಇವತ್ತು ಫಲಕಾರಿಯಾಗದ ನಿನ್ನೆ ದಿವಸ ಸಾವನ್ನಪ್ಪಿದ್ದಾರೆ ಅಂತ ಕೂಡ ತಿಳಿದು ಬಂದಿರುವಂತದ್ದು. ಆದ್ರೆ ಇದೀವರೆಗೂ ಕೂಡ ಕುಟುಂಬಸ್ಥರವರು ಯಾರಿಗೂ ಆದ್ರೂ ಹೇಳಿಕೆಯನ್ನು ಕೊಟ್ಟಿಲ್ಲ. ಆದ್ರೆ ಇದೀಗ ಪೊಲೀಸರು ಕೂಡ ಅವರನ್ನ ಕರೆತಂದು FIR ಕೂಡ ದಾಖಲು ಮಾಡಿರುವಂತದ್ದು. ಅದಲ್ಲದೆ ಏನು FIR ಅಲ್ಲಿ ಕೂಡ ಏನು ಆರೋಪಿ ಸೈಯದ್ ಅಂದ್ಮೇಲೆ ಅಂದ್ರೆ ಒಂದು ಕೆಲ್ಲ ತಿನ್ನುವಂತ ಏನಿದೆ ಅದು ವಾಗ್ವಾದ ಆಗಿತ್ತು, ಗಲಾಟೆ ಆಗಿತ್ತು, ಆ ಹಿನ್ನೆಲೆಯಲ್ಲಿ ಕೊಲೆಯನ್ನ ಇದಾರೆ ಅದನ್ನ ತನಿಖೆಯನ್ನ ಮಾಡ್ಬೇಕಂತ ಕೂಡ ಒಂದು ರೀತಿಯಾಗಿ ಇವತ್ತು ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.